ನೋಡ್ತಿದ್ರೆ ಹಂಗ ಬಾಯ ನೀರು ಬರಬೇಕು ಕೇಂಗ್ ಮನೋ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತ ಎಳ್ಳಮಾಸೆ ಇರೋದ್ರಿಂದ ಹೊಲದಾಗ ಊಟ ಮಾಡುವಂತದ ಒಂದು ಪದ್ಧತಿ ಇರೋದ್ರಿಂದ ನಾ ಇವತ್ತ ಹೊಲದಾಗ ಊಟ ಮಾಡಕ ಬಂದಿನಿ ನಾವು ಸಣ್ಣ ಮಂದಿರಿ ನಮ್ಮ ಕಡೆ ಅಂತ ಹೊಲ ಆಗಿಲ್ಲ ಅಂತ ಏನೂ ಇಲ್ಲ ಅದಕ್ಕೆ ದೊಡ್ಡ ಮಂದಿ ನಮ್ಮ ಮಹೇಶ್ ಅಣ್ಣ ಅವರ ಒಂದು ಹೊಲಕ್ಕೆ ಇವತ್ತ ಊಟ ಮಾಡಕ ಅಂತ ಬಂದಿನಿ ಅವರು ಕರದಾರ ಪರಿಚಯದಿಂದ ಈಗ ಅವರ ಹೊಲಕ್ಕೆ ಹೊಂಟಿವ್ರಿ ಈಗ ಆಲ್ರೆಡಿ ಅವರ ಹೊಲದಾಗೆ ಅದೀವಿ ನಾವು ಈಗ ಈಗ ಅಲ್ಲಿ ಪೂಜೆ ನಡೆಯತಿ ಎಳ್ಳಮಾಸೆ ದಿನ ಹೊಲದಾಗ ಯಾವ ತರದ ಪೂಜೆ ಮಾಡ್ತಾರ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡ್ರಿ ಎಳ್ಳಮಾಸೆ ಪೂಜೆ आता कागद नव्हतं तुझं ते आता असं वाटतं ते आता नहीं मत कल जर अद कल सण नोड़ अर्ध मुर गडे गिड मत उल्दे सण माड़ी चेंग मेले मांडक बरतव बारीक कर गोल फेरे चेंग मेले कर ನೋಡ್ರಿ ಇದು ಎಳ್ಳಮಾಸೆ ದಿನ ಈ ರೀತಿ ಹೊಲದಾಗ ಪೂಜೆ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ತರದ ಪದ್ಧತಿ ತರದ ಪೂಜೆ ಮಾಡ್ತಾರೆ ಇವತ್ತು ಈ ರೀತಿ ಮಾಡ್ಯಾರ ऊट एला रेडी इस ऊट बर निम्ब नान तोर्स ನೋಡ್ತಿದ್ರ ಹಂಗ ಬಾಯ ನೀರು ಬರಬೇಕು ಅವರು ಇವರು ಬರನ ಕೈ ತಕೋರಿ ಕೈ ತಕೋರಿ ಅಲ್ಲಿ ಆಕಡೆ ತೋರಿ ಹೋಳಿಗೆ ಮೊಸರು ಗಟ್ಟಿ ಮೊಸರು ಇದೆ ಪ್ಯೂರ್ ಮೊಸರು ಇದೆ ಜಜ್ಜಿ ರೊಟ್ಟಿ ಶೇಂಗಾ ಹೋಳಿಗೆ ಹಪ್ಪಳ ಉಂಡಿ ಕೊಸರಗಾಯಿ ಶೇಂಗಾ ಹಿಂಡಿ ಉಪ್ಪಿನಕಾಯಿ ಬಾರಿಕಾಯಿ ಸೌತೆಕಾಯಿ ಶೇಂಗಾ ನೋಡ್ರಿ ಇದು ಕಂಪಲ್ಸರಿ ಬೇಕೇ ಬೇಕು ಊಟದ ಜೊತೆ ಕಡಬು ಕರ್ತೆ ಗರಗಟ್ಟನೆ ಕರ್ತೆ
ತಾಟಂತೂ ರೆಡಿ ಐತಲ್ಲ ಈಗ ಹಿಂದಿನಂತೆ ಮಹೇಶ್ ಅಣ್ಣ ಹೇಳ್ತಾರ ಏನೇನ ತಾಟದಾಗ ಅಂತ ಹೇಳಿ ಹೇಳ್ರಿ. ಶೇಂಗಾದೊಳಗೆ ರೀ, ಹಾ ರೀ, ಅಗಸಿ ಹಿಂಡಿ, ನಿಂಬಿಕಾಯಿ, ಉಪ್ಪಿನಕಾಯಿ, ಮೆಣಸಿನ್ಕಾಯಿ ರೀ, ಮನ್ಯಾಗ ಮಾಡೋದು ಮೊಸರುಗಾಯಿ ಅಂತಾರ ಒಂದ್ಸತಿ. ಮತ್ತ ಇದೇನಿದು, ಇದು ಕುಂಬಳಕಾಯಿ, ಏನೋ ಒಂದು ಮಾಡ್ಯಾರ. ಇಲ್ಲ ಇದು ಕುಂಬಳಕಾಯಿ, ಹಾ ಇದು ಕುಂಬಳಕಾಯಿ, ಅಟ್ಟ ಮೆಣಸಿನ್ಕಾಯಿ, ಅಟ್ಟ ಮೆಣಸಿನ್ಕಾಯಿ ಅಂತ ಏನೋ ಕರೀತಾರೆ. ಅಟ್ಟ ಮೆಣಸಿನ್ಕಾಯಿ ರೀ, ಇದು ಶೇಂಗಾ ಹಿಂಡಿ ಎಣ್ಣೆ, ಬದ್ನಿಕಾಯಿ ಅಡ್ಗಾಯಿ ನೋಡ್ರಿ. ಇದು ಕಡಬು ಜ್ವಾಳದ್ದು, ಮತ್ತೆ ಈ ಕಲರ್ ಇದ್ದದ್ದು ಸಜ್ಜಿದು ಚೌಕಾಸಿ ಹೇಳ್ರಿ. ಇದು ಏನಿದ, ಇದು ಜ್ವಾಳದ ಕಡಬು ರೀ, ಇದು ಜ್ವಾಳದ ಕಡಬ, ಇದು ಸಜ್ಜಿ ಕಡಬ, ಇದು ಪಾಪಡಿ. ಇದೇ ಮೇನ್ ಸ್ಪೆಷಲ್ ಇವತ್ತು ಏನ್ರದ, ಇದು ಎಲ್ಲಾ ತರ ಕಾಳ, ಎಲ್ಲಾ ತರ ಕಾಯಿಪಲ್ಲೆ, ಬಾರಿಕಾಯಿ, ಮತ್ ಶೀತ್ನಿ, ಎಲ್ಲಾ ತರ ಇದ್ರಾಗ ಐಟಮ್ ಹಾಕಿ ಮಾಡ್ತಾರೆ. ಇದಕ್ಕೆ ಭಜ್ಜಿ ಅತಾರೀ ಕಡೆ, ಆ ಕಡೆ ಏನಂತಾರೆ, ಕೆಲವೊಂದ್ ಕಡೆ ಇಲ್ಲ ಅಂದ್ರೆ ಭಜ್ಜಿನೇ ಅತಾರ. ಈ ಕಡೆ ಏನಂತಾರೆ, ಒಬ್ಬರು ಗರ್ಗಟ್ನು ಅತಾರ, ಆ ಕಡೆ ಕರ್ನಾಟಕ ಗರ್ಗಟ್ ಅತಾರ, ಈ ಕಡೆ ಭಜ್ಜಿ. ಮತ್ತೆ ಈ ಕಡುಬ ಇದು ಕಾಂಬಿನೇಷನ್ ಇರ್ತಾರೆ. ಈಗ ಒಂದ್ ಸ್ವಲ್ಪ ತುಪ್ಪಾರ ಎಣ್ಣೆ ಹಾಕಿ ಎರಡು ಕೂಡಿಸಿ ಕಲಿಸಿ ಹೊಡೆದ್ರೆ ಒಟ್ಟ ಅಡ್ಗೆನ ಉಳಿತಾರ. ಅಲ್ಲ ಅಡ್ಗೆನಲ್ಲಿ ಸ್ವರ್ಗನೇ ಇಲ್ಲೈತಿಗೆ, ಇಲ್ಲ ಏನಿಗೇನ ಅನ್ನೋಂಗಿಲ್ಲ, ಈಗ ತಪ್ಪಾಕೈತಿ, ಸಾರಿ ಅಂತ ಹೇಳಿ. ಸಾರಿ ಈಗ ಸ್ವರ್ಗನೇ ಇಲ್ಲೈತಿ, ಈಗ ನಾವು ಊಟ ಮಾಡಕ್ ರೆಡಿ ಆಗ್ಬೇಕು, ನಾ ರೆಡಿ ಆಗ್ಬಿಡ್ತೀರಿ. ಇನ್ನ ಇದ ಅಷ್ಟೇ ಅಲ್ಲದೆ ಇಲ್ಲಿ ಮತ್ತ ಮೆಂತೆ ಪಲ್ಲೆ, ಶೇಂಗಾ ಐತಿ, ಮತ್ತ ರೊಟ್ಟಿ, ಮೊಸರ, ಹಾಲು, ಹೋಳಿಗೆ, ತುಪ್ಪ, ಚಪಾತಿ, ಏನ್ ಬೇಕು ಹೇಳ್ರಿ. ಇನ್ನ ಇನ್ನೇನು ಏನು ಬೇಕಂತ ಕರೆಯಲ್ರಿ, ಇದು ಗೇಣ ಗೇಣ ಇಲ್ಲ, ಇದು ಸ್ವರ್ಗ ಸ್ವರ್ಗದಾಗೆ ಇದೀವಿ. ಈಗ ಊಟ ಮಾಡಕ್ಕೆ ರೆಡಿ ಆಗಿಬಿಡ್ತೀವ್ರಿ ನಾವು. ಈಗ ನಾವು ಚಲೋ ಮಾಡ್ತೀವಿ ಊಟ. ಫಸ್ಟ್ ಏನ್ರಿ ಇದು ಚಲೋ ಮಾಡ್ರಿ, ಇದು ಕಡಬರಿ, ಇದು ಮಾಡ್ರಿ ಸರ್, ಸಜ್ಜಿ ಕಡಬದ್ರಿ. ಇದ್ರಾಗ ಇದು ಹಾಕೋಬೇಕು, ಬಜ್ಜಿ ಬಜ್ಜಿ ಹಾಕೋಬೇಕು ಇದ್ರಾಗ. ಓ ಏನೋ ಇಂಪಾರ್ಟೆಂಟ್ ಐತಿ ನೋಡ್ರಿ. ಇದು ಫಸ್ಟ್ ಇದ್ರಾಗ ಕಡಿಮೆ ಹಾಕೋಬೇಕು, ಕಲಸಿ ಕಲಸಿ. ಇದಕ್ಕೆ ಆಕ್ಚುಲಿ ಅಂದ್ರೆ ತುಪ್ಪ ಹಾಕೋದಂತ ತೀರಾ ಭಾರಿ ಆಗ್ತೈತಿ, ಆಸ್ತಿನಿ ತುಪ್ಪನು. ಹೆಂಗ್ ಕಲಸೋದ್ರಿ ಅದು, ಬಡಿ ತರ ಜರ ಕಲಸ್ಬೇಕಂತ್ರಿ. ಇದು ಕಾಂಬಿನೇಷನ್, ಇದು ಮತ್ತಿದು ಕಲಿಸಬೇಕು. ಸ್ವಲ್ಪ ಶೇಂಗಾ ಹಿಂಡಿ ಮಿಕ್ಸ್ ಮಾಡೋದು ಇದ್ರಾಗ. ಈಗ ಆಲ್ರೆಡಿ ಕಲ್ಸಿದೈತಿ, ಈಗ ತಿನ್ನತಾರ ಇವರು. ಈಗ ತಿನ್ನತೇನ್ರಿ, ನೋಡೋದು ಹೆಂಗ ಅನಿಸ್ತದ ನನಗೆ ಟೇಸ್ಟ್. ಪೊಲಿಗಿಚ್ಚ ಟೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ ಪಲ್ಲೆ ಕೊಡೋದು ಮತ್ತೆ ಭಜ್ಜಿ ಅಂತ ಮಾಡ್ತಾರಲ್ರಿ, ಇದು ನಡುವುದ ಮಾಡಿದ್ರೆ ಈ ಟೈಪ್ ಟೇಸ್ಟ್ ಆಗಲ್ಲ. ಇದು ಎಲ್ಲ ಹಾಕ್ಸಿದ್ರೆ ಈ ಟೈಪ್ ಟೇಸ್ಟ್ ಆಗಲ್ಲ. ಎಟ್ ಬೇ ಮಾಡಲಿ ಇದು, ಇದು ಈ ಇದಕ್ಕೆ ಎಳಮಾಸ್ ಟೈಮ್ದಾಗೆ ಇದ್ರ ನೋಡಿ ಟೇಸ್ಟ್. ಮತ್ತು ಇದು ನಾಳೆ ತನಕ ಇಟ್ಟರು ಏನಾಗೋದಿಲ್ಲ, ನಾನು ಗರಂ ಮಾಡ್ಕೋತ ಹೋದ್ರೆ. ಏನ್ರದು ಭಜ್ಜಿ ಎಲ್ಲ ಶೇಂಗಾ ಹಸಿ ಶೇಂಗಾ, ಕಾಯಿ ಏನು ಕಾಳ್ರಿ, ಕಾಯಿ ಹಸಿತಿರ್ ಹಸಿ ಹಸಿತಾರೆ ಬಿಡ್ದಿದ್ದ ಸಿಟ್ಯಾಕ ತಮ್ಮರಿ ಊಟದ ಜೊತೆ ಹಿಂಗೆ ಹಸಿ ಶೇಂಗಾ ಹುರಿದು ಸೈಡ್ ತಾಟ್ನಾಗ ಇಟ್ಕೊಂಡಿರ್ತಾರೆ. ಭಾಳ ಬಿದ್ದೂರಿ ಬೈಬಿಡ್ರಿ ಸುಮ್ಮ ಊಟದ ಜೊತೆ ಕಾಂಬಿನೇಷನ್. ಚಲೋ ದೇಹಕ್ಕೆ ಪ್ರೋಟೀನ್ ಹೋಗುತ್ತ. ಮೆಕ್ಕಿಕಾಯಿ ಉಪ್ಪಿನಕಾಯಿ, ಮೆಕ್ಕಿಕಾಯಿ ಊಟ ಮಾಡ್ಕೋತ ಬಾಡ್ಸೋರ್ ಕೂಡ ಒಮ್ಮೆ ತಿನ್ಬಿಡ್ರಲ್ಲ, ಜರ ಜರ ಕಡೆ ತಿನ್ನೋದು ಏ ಇಲ್ಲ, ಒಮ್ಮೆ ತಿನ್ಬಿಡ್ದ್ರಿ. ನೋಡ್ರಿ ಮೊಸರು ಹಾಕೋರಿ, ಹಂಗೆ ತಿನ್ಬೇಡ್ರಿ. ಇಲ್ಲಿ ನೋಡ್ರಿ ಇದು ಅದರ ಮೊಸರ, ಅವ್ರ ಮೊಸರು ಹಾಕೊಂಡು ನೋಡ್ರಿ. ಹಂಗೆ ಅಕ್ಕಿ ಮೊಸರು ಕಾಂಬಿನೇಷನ್ ಐತಿ ಇದು, ಕರಿ ಚಪಾತಿ, ಚಪಾತಿ ಮಾಡ್ತಾರೆ, ಟುಲಾಪ್ ಮಾಡ್ತಾರೆ, ರಾಜ ಸಾಂಬಾರು, ಬಾಟಿ ಬಾಟಿ, ದಾಲ್ ಬಾಟಿ ಚುರ್ಮಾ, ಐತೆ ರಾಮ್ಕೆ ಭಾಷೆ ಮಸೀನ್ ತರಿ. ನಮ್ಮಲ್ಲಿ ಇದು ಮಾಡ್ಲಾಕೊಂಡಿರೋ ಮಸ್ತಿ ಏನಂತ
ಇಲ್ಲ ನಾನು ಬಹಳ ಸನಿ ನೋಂಟ ಪರಿಚಯ ಇದ್ರು ಮೊದಲು ನಾನು ಹೊಡಿಬೇಕಂತಿದ್ದೀನಿ ಗರ್ಗಟ ಸ್ವಪ್ನಿಲ್ಲ ಊದು ಕೈ ಮಾಡಿದಾರೆ ಗರ್ಗಟ್ಟೆ ಎತ್ಕೊಡೋಣ ಹಾಕೋತಾನ ಸಾಗರ ಅಂದಿದೆ ತಿಳಿ ಅವರು ಎದ್ದು ಊಟ ಬಿಟ್ಟು ಮುಂದಿರು ನಂಗೆ ಚಲೋ ಮಾಡಿ ಕೆಲಸ ನೀ ತುಪ್ಪ ಅಂತ ಉಳಿದಿಲ್ಲ ನಾನು ಗುರ್ತದವು ನಿನ್ನ ಚಟಾಕ್ ಗುರ್ತಾರ ಬಡ್ಡಿನ ಮ್ಯಾಗಿದ್ದು ಯಾವ್ದ ಯಾವ ಮಾರಿದ್ದು ಗುಂಡೆ ನಾವು ದೊಡ್ಡ ಕಡೆ ಯಾವಿಲ್ಲ ಹೋಳಿಗೆ ತುಪ್ಪ ಕಾಂಬಿನೇಷನ್ ನೀವು ತಿನ್ಬೇಕ್ರಿ ಹೋಳಿಗೆ ನಮ್ಮಲ್ಲಿ ಕರೆ ಹಬ್ಬದು ಅರ್ಧ ಹೋಳಿ ತಿನ್ಬಿಡ್ರಿ ಊಟ ಅಂತಿದ್ದೆ ಹೋಳಿಗೆ ನಾಡಿದ್ದಾರೆ ಏನಿದೆ ರುಚಿ ಮಸ್ತ್ ತಿನ್ರಿ ಕುಡಿಸ್ಬೇಡ್ರಿ ಅದಕ್ಕೆ ವೈಟ್ ರೈಸ್ ಸಪ್ರೇಟ್ ಇಟ್ಟಿನ ಸಾರು ಹಾಕ್ತಿನಾಕ ಪರಾಟೆ ಮುಗಿಸ್ಯಾರ ಸರ್ ನೀವು ಹ್ಞೂ ಮನೆಯಾಗ ಹೇಳಕ್ಕೆ ಸರಿ ಅನ್ನ ತಿನ್ನೋ ಮುಂದೆ ಸೈಡ್ ಸ್ವಲ್ಪ ಅನ್ನ ಸೈಡ್ ಇಡು ಇಲ್ಲಿ ಸಾರು ಹಾಕ್ತಿನೋ ಇದ್ರಾಗಿ ಅನ್ನ ಸಪ್ರೇಟ್ ಇಡು ಅಂತೇಳಿ ಮನೆಯಾಗ ಹೇಳಿ ಕಳ್ಸಿ ಮಾಡ್ರಿ ಹ್ಞೂ ತಾಕಿದ ಮನೆ ಕಳ್ಸ್ಯಾರ ಸಾರ ಮತ್ತು ಅನ್ನ ಹ್ಞೂ ಅದು ಟೇಸ್ಟ್ ನೋಡೋದು ಹ್ಞೂ ಇದ ನೋಡ್ರಿ ಹೊಲ ಏನ್ ಬಿತ್ತಿದ್ರಣ್ಣ ಹೊಲದಾಗ ತೊಗರಿ ತೊಗರಿ ಬಿತ್ತಿರ್ರಿ ಎಡ್ ಚೀಲ ಆತ್ರಿ ಒಂದ್ ಎಂಟು ಕಟ್ಟ ಆಗ್ಯದ್ರಿ ಎಂಟು ಕಟ್ಟ ಅಂದ್ರ ಎಷ್ಟ್ ಅದ ಅದು ಒಂದ್ ಕಟ್ಟ ಲೆಕ್ಕ ಇರ್ತದ್ರಿ 60-70 ಕಿಲೋ ಕುಂಡಿರ್ತದ ಹಿಂಗ ಇರ್ತದೆ ಸುಲಭ ಏನ್ ಇಲ್ರಿ ರೇಟ್ ಒಂದ್ ಲೆಕ್ಕನಾಗ ನೋಡ್ರಿ ಪ್ರತಿ ವರ್ಷ ಯಾರಿಗೋ ಒಂದ್ ರೈತರಿಗೆ ಕೇಳಿದ್ರು ಅವರು ಕಷ್ಟಪಟ್ಟು ಏನೋ ಒಂದು ಬೆಳೆದಿರ್ತಾರ ಹೊಲ್ದಾಗ ಹೊಂಟ್ರ ಅಂದ್ರೆ ಅಲ್ಲಿ ಎಲ್ಲೋ ಒಬ್ರು ದಾರ ಹೊಂಟಿರ್ತಾರ ಅವ್ರು ಹೋದ್ರೂ ಸ್ಟೈಲ್ ಹಂಗಿರ್ತೈತಿ ಏನೋ ಒಂದು ಜಗಳ ಆದಂಗೆ ಏನು ಯಾರ್ದೋ ತಪ್ಪಿ ಒಂದು ಹೊಲ್ದಾಗ ಹೊಂಟಿರ್ತಾರಲ್ಲ ನೀವು ಮೋನ್ ನಿಮ್ದು ಕಾಲ ಕಡಿತೆ ಅನ್ನೋ ರೇಂಜಿಗೆ ಅವ್ರು ಹೋದಿರ್ಲತ್ತಾರ ಅಣ್ಣ ಏನೋ ಹೇಳತ್ತಿದ್ರಿ ಒಂದು ರೇಟಿ ಒಂದು ಲೆಕ್ಕನಾಗ ಒಂದು ರೇಟ್ ಬಂತಂತ ಹೇಳಿದ್ರು ಅವರು ಆದರೆ ಕಷ್ಟಪಟ್ಟು ಬೆಳೆದಿರ್ತಾರ ರೈತ ಒಂದು ಕಷ್ಟಕ್ಕೆ ಬೆಳೆದಿರೋ ಒಂದು ಬೆಳೆಗೆ ಸರಿಯಾಗಿ ಒಂದು ಬೆಲೆ ಸಿಗಂಗಿಲ್ಲ ಖರೆ ಬರಲಿ ಹೌದಲ್ರಿ ಆಳುಗಳೆಲ್ಲ ತುಟ್ಟಿ ಆಗ್ಬಿಟ್ಟಾವ ಆಳುಗಳು ಅಂದ್ರೆ ಆಳುಗಳು ತುಟ್ಟಿ ಅಂದಕ್ಕಿಂತಾನು ಎಲ್ಲ ಖರ್ಚುಗಳು ತುಟ್ಟಿ ಆಗ್ಯಾವ್ರಿ ಆಳುಗಳು ಮತ್ತೆ ಅದೇ ಅವ್ರು ಅದೇ ಹಳಿ ರೇಟ್ ಇಟ್ಕೊಂಡೇ ದುಡಿದ್ರೆ ಅವ್ರದ್ದು ಹೊಟ್ಟೆ ತುಂಬೇಕಲ್ರಿ ನಾವು ಆಳುಗಳು ತುಟ್ಟಿ ಅಂತ ಹೇಳೋದು ತಪ್ಪಾಗ್ತೈತಿ ಯಾಕಂದ್ರೆ ಎಲ್ಲಾನು ತುಟ್ಟಿ ಆಗ್ಯಾವ್ರಿ ಈಗ ಮಾರ್ಕೆಟ್ದಾಗ ಅದಕ್ಕೆ ಪಾಪ ಅವ್ರದ್ದು ಕೂಲಿ ಅವ್ರದ್ದು ಜಾಸ್ತಿ ಮಾಡೋರು ಸಹಜ ಐತೆ ಅದ ಒಂದು ಬಾವಿ ತೋರಿಸ್ಲಾತಾರಿ ಒಂದು ಹೊಲ್ದಾಗ ಬಾವಿ ಐತಿ ನಾ ನಿಮ್ಗೆ ತೋರಿಸ್ತೀನಿ ಇದು ಹಾಂ 60 ಫೂಟ್ ಅದ ರೀ ಏನ್ರಿ 60 ಫೂಟ್ 60 ಫೂಟ್ ಆಳ ಹಾ ಹಾ ಗುಮ್ಮ ಮತ್ತೆ ಜೆ ಸಿ ಬಿ ಅಡ್ಡಾರಿ ಇದಕ್ಕೆ ಹಾ ರೀ ಇಟಾಚಿ ದೊಡ್ಡ ಮಷಿನ್ ಮಾಡ್ತಲ್ರಿ ಹಾ 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 ಅದ್ರಲ್ಲಿ ಅಡ್ಡಾರಿ ಹಾ ಹಾ ಮತ್ತೆ ಬ್ಯಾಸ್ಗೆ ನೀರು ಇರುವುದಿಲ್ಲ ರೀ ಇಲ್ಲಿ ಕಮ್ಮ ಅಥವಾ ಈಗ ಒಂದೊಂದು ತಿಂಗಳು 2 ತಿಂಗಳು ಇರ್ತಾವ್ರಿ ನೀರು ಅಷ್ಟೇ ಈ ಬಾವಿ ಒಳಗೆ ರೀ ಹಾಂ ಕಂಟಿನ್ಯೂ ಪೂರ ಬ್ಯಾಸ್ಗೆ ನೀರು ಇರಲ್ಲ ಈಗ ಏನಿದು ಬೋರ್ಗೀರ ಇದು ಮೋಟರ್ ಬಿಟ್ಟವ್ರಿ ಒಳಗೆ ಸಾರಿ ಮೋಟರ್ ತೆಳಗ್ ಬಿಟ್ರಿ ಹಾಂ ಈಗ ಹೊಸ ಮೋಟರ್ ಬಂದವ್ರಿ ಈಗ ಹಾಂ ಹೆಂಗ್ರಿ ಫಸ್ಟಿಗೆ ಮ್ಯಾಗೆಟ್ಟೆ ನೀರು ಜಗ್ಗುದ್ದು ಹೌದ್ರಿ ಈಗ ಒಳಗೆ ನೀರ್ನಾಗಿ ಒಗೆದು ಬಿಡಿದ್ರು ಮೋಟ್ರೆ ಮೋಟ್ರೆ ಹಾಂ ರೀ ಹ್ಞೂ ಹ್ಞೂ ಅದಕ್ಕೇನು ಏನಾಗಲ್ಲ ಅವಾಗ ಹ್ಞೂ ತೆಳಗೆ ತಾನೇ ನೀರು ಇಟ್ಟಿರ್ತಿದ್ರೆ ಜಗ್ತಿದ್ರು ಓಕೆ 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 ಹ್ಞೂ ಈಗ ಇಲ್ಲಿಂದ ನೀವು ಹೊರಗೆ ಬಿಡ್ತೀರಿ ಹ್ಞೂ ಹ್ಞೂ ನಿಮ್ಮ ಹೆಸರು ಸ್ವಪ್ನಿಲ್ ಅದು ಸ್ವಪ್ನಿಲ್ ನಿಮ್ದು ಎಷ್ಟು ಎಕರೆ ಅದಾವ್ರಿ ಹೊಲ ನಮ್ಗೆ 2 ಎಕರೆ ಎಲ್ಲ ಅದಾವ್ರಿ ಅಲ್ಲೇ ತಾಗ ಐತಿ ಏನು ಬಿತ್ತೀರಿ ಜೋಳ ಬಿತ್ತಿದೆ ಜೋಳ ಏನು ರಾಶಿ ಆಯ್ತು ಏನೋ ಇಲ್ಲರಿ ಚಲೋ ಈಗ ಚಲೋ ನೋಡ್ರಿ ನಮ್ಗೆ ಗೊತ್ತಿಲ್ಲರಿ ಸರ ಅದಕ್ಕೆ ತಪ್ಪಾಯ್ತು ಊಟ ಮಾಡಿದ್ರಲ್ಲ ಯಾಕೋ ಸ್ವಲ್ಪ ಅಣ್ಣರು ಗಾಬರಿ ಗಾಬರಿ ಆದಂಗೆ ಮಾಡ್ಲತ್ತಾರ ಏನಂದ್ರೆ ಕ್ಯಾಮ್ರಾ ಅಂದ್ರೆ ಎಲ್ಲರೂ ಗಾಬರಿ ಹಂಗೇನಿಲ್ಲ ರುಡ ಇಲ್ಲ ಸಂಬಂಧ ರುಡ ಇಲ್ಲ ಅಣ್ಣಾಗ ಹೌದಲ್ರಿ ಹಾಂ ರೀ ಓಕೆ ಈಗ ನಮ್ಮ ಜೊತೆ ಸ್ವಪ್ನಿಲ್ ಅಣ್ಣ ಅದಾರ ಅಣ್ಣ ಒಂದು ಹಾಡು ಹಾಡ್ರಿ ಅಣ್ಣ ಒಂದು ಹಾಡು ಹಾಡ್ರಿ ಪ್ಲೀಸ್ ಒಂದೇ ಒಂದು ಎರಡು ಲೈನ್ ಹಾಡ್ರಿ ಏನ್ರಿ ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗಿದು ಹಾಳಜಿ ಏನು ಯಾರು ಯಾಕೆ ಗೆಳತಿ ಹೇಳ್ರಿ ಈ ವಿಡಿಯೋ ನೋಡ್ತಾರೆ ದಯವಿಟ್ಟು ಇವರು ಬಿಟ್ಟು ಹೋದದ್ದು ಗೆಳತಿ ದಯವಿಟ್ಟು ಇವ್ರಿಗೆ ಬಂದು ಅಪ್ಪಕೊಂಡು ಮದುವೆ ಆಗಲಿ ಬಿಟ್ಟಾಳೇನ್ರಿ ಗೆಳತಿ ಸುಮ್ಮ ಮಜಾಕ್ ಮಾಡೀನಿ ಏನು ಸೀರಿಯಸ್ ತಿಳ್ಕೊಬೇಡ್ರಿ ಜಸ್ಟ್ ಫಾರ್ ಫನ್ ಇದೆ ಯಾಕಂದ್ರೆ ಮಜಾಕ್ ಹಂಗೇನಿಲ್ಲ ಈಗ ಪ್ರೀತಿಯಿಂದ ಇನ್ನೊಂದು ಎರಡು ಲೈನ್ ಹಾಡ್ತಾರಣ್ಣ ಅಷ್ಟೇ ಖುಷಿ
ನೀವು ಆಡ್ರಿ ನಾನು ಆಡ್ತೀನಿ ನಿಮ್ಮ ಕೂಡ ಅಣ್ಣ ನೀವು ಬರ್ರಿ ಅಣ್ಣ ಸುಮ್ಮ ಅವ್ರು ಕೂಡ ನಾವು ಧ್ವನಿ ಜೋಡಿಸೋದ್ರಿ ಪಾಪ ಒಬ್ಬರೇ ಅಂದ್ರೆ ಅವರು ಧೈರ್ಯ ಸಾಲಂಗಿಲ್ಲ ಅಣ್ಣ ರೆಡಿ ರೀ ರೆಡಿ 1 2 3 ಸ್ಟಾರ್ಟ್ ಆಡ್ರಿ ಸಪ್ನಿಲ್ ಅವ್ರ ಅಣ್ಣ ಹಾಡ್ರಿ ಅಣ್ಣ ಈಗೇನು ಹಾಡ್ರಿ ಅದೇ ಹಾಡ್ರಿ ನಾನು ಹಾಡ್ತೀನಿ ಹ್ಮ್ 1 2 3 ಸ್ಟಾರ್ಟ್ ನೀವು ಮಜಾಕ್ ಮಾಡ್ಲಾಕತ್ರಿ ಅದಕ್ಕೆ ಹಾಡ ಹತ್ತಿಲ್ಲ ಒಳ್ಳೆ ಸಿಂಗರ್ ಅಂತ ನೋಡ್ರಿ ಏನ ಸರ್ ಪ್ರಮೋದ್ ಗುಂಡೆ ಅಂದ್ರಲ್ರಿ ಅವ್ರಿಗೆ ಇವ್ರಿಗೆ ಗುಂಡೆನ ಬರ್ತಾರ ಪ್ರೀತಿಲಿಂದ ಇವ್ರ ಅಣ್ಣಗ ದೊಡ್ಡ ಗುಂಡೆ ಇವ್ನಿಗೆ ಸಣ್ಣ ಗುಂಡೆ ಇವ್ರಿಗೆ ಸಣ್ಣವನಿಗೆ ನಿಮ್ಗೆ ಸಣ್ಣವನಿಗೆ ಏನು ಕರೀತಾರೆ ಇಬ್ರೇ ದೊಡ್ಡ ಗುಂಡೆ ಸಣ್ಣ ಗುಂಡೆ ಏನ ಹೆಸರು ನಿಂದು ಗಜಾನಂದ ಎಷ್ಟನೇತೆ ನಾಲ್ಕನೇತೆ ದೊಡ್ಡ ದೊಡ್ಡವನಿಗೆ ನಾಲ್ಕನೇತೆ ಸುಳ್ಳ ಅಂತ ನೋಡ್ರಿ ಸಾಲ ಬಿತ್ತೀರಿ ಈಗ ನಮ್ ಕಡೆ ಅದಾರ ಒಬ್ಬ ಗಾಯಕರು ಗಜಾನನ್ ಅವರು ಒಂದು ಒಳ್ಳೆ ಹಾಡನ್ನ ಅವ್ರು ಹಾಡ್ತಾರ ಅಪ್ಪಿ ಹಾಡು ಜನಪದ ಹಾಡ ಯಾವ್ದು ಹಾಡ್ತಿ ನಗಬೇಡ ಏ ಇಂಗ್ಲಿಷ್ ಹಾಡಾಡೋದ್ರು ನಡೀತಿತ್ತು ಯಾವ್ದೇ ನಿನ್ ಯಾವ ಭಾಷೆ ಬರ್ತದ ಹಾಡಾಡು ನಗಬಾರ್ದು ಅಲ್ಲೇ ಹಾಡ್ಬೇಕು ಐದು ಸಂತಿಗೆ ಬಂದಾಗ ನಿನ್ನ ಬೆಟ್ಟಿ ಅದಕ್ಕೆ ಒಂದೇ ಲೈನ್ ಬಂದು ತಟ್ಟೆ ಹಾಡು ನನ್ ಗೆಳತಿ ನನ್ನ ಅವ್ರ ನೀ ಹೇಳ್ತಿ ರ್ಯಾಪ್ ಅಲ್ಲ ಅಪ್ಪಿ ಹಾಡಾಡಬೇಕು ಪ್ಲೀಸ್ ಪ್ಲೀಸ್ ಏ ಚಂದ ಹಾಡು ಅಲ್ಲೇ ಬರ್ತದ ಟಿವ್ಯಾಗ ನನ್ ಗೆಳತಿ ನನ್ನ ಅವ್ರ ನೀ ಕಿರಿಕಿರಿ ನಿಟ್ಟಿ ಕಲ್ಲಾರಿ ಇದು ಒಗಟ್ ಇದ್ರೆ ಅಡ್ಜಸ್ಟ್ ಮಾಡ್ಕೋರಿ ಅಂದ್ರೆ ಇದು ಹೇಳ್ತಾರಲ್ಲ ಅದು ಒಗಟ್ ಹಾಕಿ ಹೆಸರು ಹೇಳಿದ್ರಲ್ಲ ನನ್ ಗೆಳತಿ ನನ್ ಗೆಳತಿ ಇಲ್ರಿ ಕಿಟಕಿಯಾಗ ನಿಂತ ಹಳ್ಳ ಹೊಡೆದಿನ ಹೌದಪ್ಪ ಸೊಕಸ್ ಹಾಡೋದೆ ನಂಗೆ ಹಾರ ಪಾಪ ಅವ್ರಿಗೆ ಯಾರ್ಯಾರ ಬರಂಗಿಲ್ಲ ಒತ್ತಾಯ ಮಾಡುದು ಅಂತ ಈಗ ಇನ್ನೊಬ್ರು ಒಳ್ಳೆ ಸಿಂಗರ್ ಎಳ್ಳಮಾಷಿ ಏನ್ ವಿಶೇಷಪ್ಪ ಅಂದ್ರ ಏನು ಹೊಲದ ಓನರ್ ಇರ್ತಾರಲ್ಲ ಅವ್ರ ಸಂಬಂಧಿಕರಿಗೆ ಮತ್ತ ಅವ್ರ ಯಾರ್ಯಾರ ಸ್ನೇಹ ಬಳಗ ಎಲ್ಲಾರ್ಗೂ ಕರೀತಾರ ಇಡೀ ಕುಟುಂಬ ಪರಿವಾರ ಈ ತರದೆಲ್ಲ ಮಕ್ಕಳನ್ನ ಕರ್ಕೊಂಡು ಬರ್ತಾರ ಎಳ್ಳಮಾಷಿಗೆ ಇಲ್ಲಿ ಒಂದು ಕಡೆ ಒಂದು ಗಿಡದ ಬಡ್ಡ್ಯಾಗ ಈ ಥರದ ಏನೋ ಒಂದು ಚಾಪೇದ ಹಾಯಿಸಿ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾರೆ ಒಂದಕ್ಕೊಂದು ಖುಷಿ ಹಂಚ್ಕೊಂಡು ಮತ್ತು ಹೊಲದಾಗ ಏನೇನು ಬಿತ್ತಿರ್ತಾರೆ ಅದನ್ನು ತಿನ್ಕೊಂತ ಒಂಥರದ ಹೊಲದಾಗ ಕುಂತ ಊಟ ಮಾಡುವಂಥದ್ದು ಇರುವಂಥ ಸುಖ ಎಲ್ಲೂ ಇಲ್ಲ ಅಂತ ನಾನು ಅಂದ್ಕೊಂಡೀನಿ ಮಕ್ಕಳು ನೋಡ್ರಿ ಬರ್ತಾರೆ ಆಟ ಆಡ್ತಾರೆ ಒಂದು ಏನೋ ಒಂದು ಖುಷಿ ಹೊಲಕ್ಕೆ ಬಂದಾಗ ನೋಡ್ರಿ ಇದಕ್ ಮಾಡ್ಲಾತ್ರಿ ಒಲಿ ಚಾ ಮಾಡ್ಲಕ್ ಒಲಿ ರೆಡಿ ಮಾಡ್ಲಾತ್ರಿ ಒಲಿ ಹೊತ್ತಿಸ್ಕೊಡ್ತ ನೀವ್ ಮಾಡು ಇದೊಂದು ಮಜಾ ಕಿತ್ತದ್ರೆ ಹೊಲ್ದಾಗಿ ಖುಷಿ ನೋಡ್ರಿ ಅವ್ರು ಖುಷಿ ಏನಾಗ್ಬೇಕು ನಿಮ್ಗೆ ಅವರು ಅವ್ರು ನೀವು ಹಳೆ ಆಗ್ಬೇಕು ದಿನ ಹೆಂಗ್ ಗುದ್ದಾಡ್ತಾರೆ ಇಲ್ರಿ ಹೇಳ ನೋಡ್ರಿ ಕಚ್ಚಾಡ್ಲತ್ತ ಹಳ್ಳಿಗೆ ಬಂದ ನೋಡ್ರಿ ಹಂಗೆ ಹೇಳ್ರಿ ನಾ ಸುಮ್ ಕೂತಿದ್ರಿ ಮಾಡ್ತಾನ್ರಿ ಗೋಣಿ ಗಡ್ದ ನೋಡ್ರಿ ಕಣ್ಣ ತುಸ ನೋಡ್ರಿ ಬ್ಯಾಡ್ರಿ ಸುಮ್ ಕುಡ್ರದಿಲ್ರಿ ಅದು ಹೋಗಿ ಆ ಕಡೆ ಅದು ಕಟ್ಟಿಗೆ ರಂಜರ ಹೊರಗ ಜರ ಜಗಬೇಕಾಗ್ತದ್ರಿ ಊಟ ಆಗೈತಿ ಈಗ ಚಾ ಮಾಡತ್ತಾರ್ರಿ ಎಲ್ಲರಿಗೂ ನೀನಿದ್ರೆ
ಈಗ ಜಸ್ಟ್ ನಾವೆಲ್ಲ ಊಟ ಗಿಟ ಮಾಡಿ ಜಸ್ಟ್ ವಾಕ್ ಮಾಡತ್ತೀನಿ. ಭಾಳ ಖುಷಿ ಅನಿಸ್ತಾ ಹಿಂಗ ಹೊಲದಾಗ ಬಂದ ಊಟ. ಭಾಳ ದಿನ ಆಗಿತ್ತು ನಾನು ಈ ತರ ಹೊಲದಾಗ ಕುಂತು ಊಟ ಮಾಡಿ. ಮೊದಲು ಸಣ್ಣ ಇದ್ದಾಗ ಆ ಕಡೆ ಕಡೆ ಯಾರ ಕರೆದ್ರೆ ಹೋಗ್ತಿದ್ದೆ. ಈಗ ಇತ್ತೀಚಿನ ದಿನದಾಗ ಯಾರು ಕರೆದಿಲ್ರಿ, ಅದಕ್ಕೆ ಅಣ್ಣಾರು ಕರಿತಿದ್ರು, ನಾವು ಎಲ್ಲ ಹೋಗಕ್ಕೆ ಟೈಮ್ ಸಿಗ್ತಿರ್ಲಿಲ್ಲರಿ. ಈಗ ಅಣ್ಣಾರು ನಮಗೆ ಕರೆದಾರ ಪ್ರೀತಿಯಿಂದ. ಮೊದಲು ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ರೀ. ಹಂಗೇನಿಲ್ರಿ, ಭಾರಿ ಖುಷಿ ನನಗೆ ಖುಷಿ ಆಯ್ತು. ಭಾಳ ನೀವೆಲ್ಲ ನೋಡ್ರಿ ವಿಡಿಯೋದಾಗ ತಾಂಡ್ರದಾಗ ಏನು ತಿನ್ಬೇಕಂತ ನಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ಅಷ್ಟು ಥರದ ಊಟಗಳಿರ್ತೈತಿ. ಪ್ಯೂರ ಸಸ್ಯಹಾರಿ ಇರ್ತೈತಿ, ಎಲ್ಲವೂ ಒಂದು ರುಚಿ ರುಚಿಕರವಾದ ಊಟ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಹೊಲದಾಗ ಕುಂತು ಊಟ ಮಾಡೋದು ಮಾಡ್ತೀವಲ್ಲ, ಒಂದು ರೊಟ್ಟಿ ಹೆಚ್ಚಿಗೆನೇ ಹೋಗ್ತೈತಿ. ಎಲ್ಲರೂ ಇರ್ತಾರೆ, ಒಂದು ಖುಷಿ ಹಂಚ್ಕೊಂಡು ನಮಗೆ ಹೊಟ್ಟೆ ತುಂಬಿದ್ರು ಇನ್ನೊಂದು ತುತ್ತು ತೊಗೊರಿ, ಇನ್ನೊಂದು ರೊಟ್ಟಿ ತೊಗೊರಿ, ಇನ್ನೊಂದು ಶೇಂಗಾಳಿಗೆ ತಿನ್ನಿರಿ, ಈ ಥರದ ಪ್ರೀತಿಯಿಂದ ಹಂಚಿ ತಿನ್ನೋದ್ರಾಗ ಇರುವಂಥ ಖುಷಿನ ಬೇರೆ ಅಂತ ನಾನು ಅನ್ಕೊಂಡೀನಿ. ನಿಮಗೇನು ಅನಿಸ್ರಿ, ನಿಮ್ಮ ಹೊಲದಾಗ ನೀವೇ ಊಟ ಮಾಡಿರಿ, ನಿಮಗೆ ಏನು ಅನಿಸ್ತು? ಇಲ್ಲಿ ನಮಗಾದ್ರೂ ವರ್ಷನೇ ಇದು ಒಂದು ವಿಶೇಷನೇ, ಈಗ ವರ್ಷಕ್ಕೊಮ್ಮೆ ಬರ್ತೈತೆ ಅಂದ್ರೆ ವಿಶೇಷನೇ ಇರ್ತೈತೆ. ಅದ್ರ ಸಲುವಾಗಿ ಅದು ಏನು ತಿನ್ಲಿ ಏನು ಬಿಡ್ಲಿ, ಅದೊಂದು ಹಿಂದಕ್ಕೆ ನರಿ ಕತ್ತಿ ಹೇಳ್ತೀರಿ, ಅಲ್ಲಿ ಚಲೋ ಅದಾವ ತಿನ್ಬೇಕು, ಅಲ್ಲಿ ಚಲೋ ಅದಾವ ತಿನ್ಬೇಕು, ಅದು ಹೊಲಾನೇ ದಾಟ ಹೋಗ್ಬಿಡ್ತಿತ್ತು. ಹಂಗಾತ ಪರಿಸ್ಥಿತಿ. ಇದು ತಿಲ್ಲು ಅದು ತಿಲ್ಲು ಅದು ತಿಲ್ಲು ಐಟಮ್ಗಳು ಭಾಳ ಮಾಡಿರ್ತಾರೆ, ಎಲ್ಲ ಮನೆಯಾಗೆ ಮಾಡಿರ್ತಾರೆ ಪ್ರಿಪೇರ್ ಮಾಡಿ ಎಕ್ದಮ್. ಅದು ನಡು ಮಾಡಿದ್ರೆ ಆಗಳ ಹೇಳಿದೆ ನಿಮ್ಗೆ, ನಡು ಮಾಡಿದ್ರೆ ಆ ಟೈಪ್ ಭಾಜಿ ಆಗುದಿಲ್ಲ. ಅದು ಭಜ್ಜತಾರ ಈ ಕಡೆ ಮಹಾರಾಷ್ಟ್ರ ಕಡೆ, ಅದು ಕರ್ನಾಟಕನಾಗ ಸಂಕ್ರಾಂತಿ ಟೈಮ್ ಮಾಡ್ತಾರ, ಇವರು ಎಳ್ಳಮಾಸಿಗೆ ಮಾಡ್ತಾರ. ಮತ್ತ ಅವರು ಸಂಕ್ರಾಂತಿ ಟೈಮ್ದಾಗ ಅವ್ರೇನು ಮಾಡಲ್ರಿ ಇಲ್ಲಿ ಅಂದ್ರೆ, ಹಂಗ ನಮ್ಮಂಗ ಆ ಕಡೆ ಮಾಡಲ್ಲ. ಯಾಕೆ ಮಹಾರಾಷ್ಟ್ರ ವಿಷಯಪ್ಪ ಅಂದ್ರೆ, ಇದು ಈಗ ಈಗ ನಾವು ಬಿಜಾಪುರ ಇರೋದ್ರಿಂದ ಬಿಜಾಪುರದಿಂದ ಒಂದು 60 ಕಿಲೋಮೀಟರ್ ದೂರ ಇನ್ನೊಂದು ಹಳ್ಳಿ ದೂರ 80 ಕಿಲೋಮೀಟರ್ ಮಠ ಬಂದೀವಿ. ಇಲ್ಲಿ ಯಾವ ರೀತಿ ಪದ್ಧತಿ ಇರ್ತದೆ ಅಂದ್ರೆ, ಈ ಕಡೆ ಮಹಾರಾಷ್ಟ್ರ ಪದ್ಧತಿ, ಈ ಕಡೆ ಕರ್ನಾಟಕ ಪದ್ಧತಿ ಮಿಕ್ಸ್ ಮಾಡ್ತಿರ್ತಾರೆ. ಯಾಕಂದ್ರೆ ಮಂದಿ ಇಲ್ಲೆಲ್ಲ ಕೂಡಿ ಇರೋದ್ರಿಂದ ಅವು ಮಿಕ್ಸ್ ಆಗ್ಬಿಟ್ಟಾವ ಪದ್ಧತಿ. ಈಗ ಇವತ್ತಿಂದ ಅಂದ್ರೆ ಇಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದು ನಿಮ್ಗೆ ನಾನು ತೋರಿಸಿನಿ. ಒಂದೊಂದು ಕಡೆ ಒಂದೊಂದು ಥರದ ಪದ್ಧತಿ ಮಾಡ್ತಾರೆ. ನಿಮ್ಮ ಊರಾಗ ಯಾವ್ಯಾವ ಥರದ ಈ ಎಳ್ಳಮಾಸಿ ಟೈಮ್ದಾಗ ನೀವು ಹೆಂಗೆ ಮಾಡ್ತೀರ ಅನ್ನೋದು ದಯವಿಟ್ಟು ತಿಳಿಸ್ರಿ. ಯಾಕಂದ್ರೆ ಯೂಶ್ವಲಿ ಎಲ್ಲರೂ ಹೊಲಕ್ಕೆ ಬಂದು ಊಟ ಮಾಡಿ ಹೋಗ್ತಾರ, ಬಟ್ ಇಲ್ಲಿ ಬಂದಾಗ ಪೂಜೆ ಮಾಡುವಂತದ್ದು ಆ ಒಂದು ಏನು ಪದ್ಧತಿ ಐತ್ಲ, ಅಡಿಗೆ ಮಾಡೋ ಪದ್ಧತಿ ಪೂಜೆ ಮಾಡೋದ್ರಲ್ಲಿ. ಈಗ ನೋಡ್ರಿ ನಮ್ಮಲ್ಲಿ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಹೋಳಿಗೆ, ಶೇಂಗಾದ ಹೋಳಿಗೆ, ಈಟ ಐಟಮ್ ಮಾಡ್ತಾರ. ಕೆಲವೊಂದ್ ಕಡೆ ಬೇರೆ ಬೇರೆ ಮಾಡ್ತಿರ್ತಾರೆ, ಬಟ್ ಇವು ಐಟಮ್ ಅಂತ ಫಿಕ್ಸ್ ಇರ್ತಾವ. ಶೇಂಗಾ ಹೋಳಿಗೆ, ಸಜ್ಜಿ ರೊಟ್ಟಿ, ಬಿಳಿ ಜೋಳದ ರೊಟ್ಟಿ, ಚಪಾತಿ ಎಲ್ಲ ಇರ್ತಾವೆ.
ಕೆಲವೊಂದು ಭಾಜಿದಾಗ ಸ್ಪೆಷಲ್ ಆಗ್ಬೋದು. ಈಗ ನಾವು ಕರ್ನಾಟಕದವ್ರು ಆಕ್ಚುಲಿ ಕರ್ನಾಟಕದ ಹಿಂಡಿ ಅಥವಾ ಹಿಂಡಿ ಪಲ್ಯ ಮಾಡ್ತಾರೆ ನಮ್ ಕಡೆ ಎಲ್ಲ ಕಾಳು ಕುದಿಸಿ ಬರೋಬರಿ ಅದು ಬೇರೆ. ಇಲ್ಲಿ ಇವ್ರದ್ದು ಪಲ್ಲಿಗಳು ಕಾಳುಗಳು ಎಲ್ಲ ತರ ಬಾರಿ ಹಣ್ಣು ಅವು ಎಲ್ಲ ಕೂಡಿ ಇದು ಮಾಡೋದೊಂದು ವಿಶೇಷ ರೀ. ಮತ್ತೆ ಇದು ನಡು ಮಾಡ್ಲಕ್ ಹೋದ್ರೆ ಈ ಟೈಪ್ ಆಗುದಿಲ್ಲ, ಟ್ರೈ ಮಾಡ್ಯವ್ರೆ ಮಾಡ್ರೆ ಹಂಗಾಗಿಲ್ಲ ಟೇಸ್ಟ್. ಅದು ಟೇಸ್ಟ್ ಮತ್ತೆ ಎರಡು ಮೂರು ದಿನ ಇಟ್ಟು ಅದು ಗರಂ ಮಾಡಿ ಕುದಿಸಿ ತಿನ್ನೋದ್ರಿಂದ ಮತ್ತೆ ತೀರಾ ಅದ್ರ ರುಚಿ ಹೆಚ್ಚಾಗ ರುಚಿ ಹೆಚ್ಚಿಗೆ ಆಗ್ತೈತೆ. ಒಂಥರ ಭಾಳ ಖುಷಿ ಅನಿಸ್ತು ನನಗೆ ಎಳ್ಳಮಾಸಿ ಟೈಮ್ದಾಗ. ಭಾಳ ದಿನ ಆದಮೇಲೆ ಹೊಲಕ್ಕೆ ಬಂದ ಊಟ ಮಾಡೀನಿ, ಭಾಳ ಖುಷಿ. ಏನು ಹೇಳುವಂಥದ್ದು ಏನಿಲ್ಲರಿ. ನೀವು ಈಗೆಲ್ಲ ಬೇರೆ ಒಂದು ಊರಾಗಿರ್ತೀರಿ, ಬೇರೆ ಊರಾಗ ಏನೋ ನಿಮ್ದು ಡ್ಯೂಟಿ ಟೈಮ್ದಾಗ ಏನೋ ಕೆಲಸದ ಗದ್ದಲದಾಗ ನೀವು ಹೊಳ್ಳಿ ನಿಮ್ಮ ಹೊಲಕ್ಕೆ ಹೋಗಿ ಎಷ್ಟೋ ದಿನ ಆಗಿಬಿಟ್ಟಿರ್ತೈತಿ. ಆದ್ರೆ ಒಂದು ನೀವು ಸಣ್ಣ ವಯಸ್ಸಾಗ ನಿಮ್ದು ಒಂದು ಏನೋ ಒಂದು ನೆನಪಂತ ಇರ್ತೈತಿ. ನೀವು ಹೊಲ್ದಾಗ ಕೂತು ಊಟ ಮಾಡಿದ್ದು, ನಿಮ್ಮ ಇಡೀ ಕುಟುಂಬ, ನಿಮ್ಮ ಬಂಧು ಬಳಗ ಎಲ್ಲರೂ ಎತ್ತಿನ ಗಡೆಯಾಗ ಮೊದಲು ಬರ್ತಿದ್ರು. ಈಗೆಲ್ಲ ಕೈಗೊಂದು ಕಾಲಿಗೊಂದು ಗಾಡಿಯಾಗೆ ಅವರೇ ಗಾಡಿಯಾಗ ಬರ್ರಂತ ಬರ್ತಾರೆ, ಬರ್ರಂತ ಹೋಗ್ತಾರೆ. ಮೊದಲು ಎತ್ತಿನ ಗಾಡಿಯಾಗ ನೋಡ್ಕೋತ ಬಂದು ಊಟ ಮಾಡ್ತಾರೆ, ಒಂದಕ್ಕೊಂದು ಇರ್ತೈತಿ. ಆ ಥರದ್ದೆಲ್ಲವು ನೆನಪುಗಳು ನಿಮ್ಗೆ ಆಗಿರ್ತಾವೆ ಮುಂಚೆ ಎಲ್ಲ. ಈಗೆಲ್ಲ ಬೇರೆ ಬೇರೆ ಊರಾಗಿರ್ತೀರಿ, ನಿಮ್ಮ ನೆನಪುಗಳು ಏನೇನಿದ್ದು ಅನ್ನೋದು ನೀವು ಕಮೆಂಟ್ ಬಾಕ್ಸಾಗ ತಿಳಿಸ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ನಾವು ಭೇಟಿ ಆಗ್ತಿದ್ದೀನಿ ರೀ. ಸಿಗೋಣ್ರಿ, ನಮಸ್ಕಾರ.